ವಿಶ್ವ ಸ್ತನ್ಯಪಾನ ಸಪ್ತಾಹದ ಕಾರ್ಯಕ್ರಮ ಅಂತ ಆಚರಿಸ್ತಾರೆ. ಇದು ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕಿನವರೆಗೂ ಒಂದು ವಾರ ಈ ಸಪ್ತಾಹವನ್ನು ಆಚರಿಸ್ತಾರೆ. ಮಕ್ಕಳ ತಾಯಂದ್ರೆ ಈಗ ಸರಿಯಾಗಿ ಹಾಲು ಕುಡಿಸೋದನ್ನೇ ಬಿಟ್ಬಿಡ್ತಾರೆ. ಹುಟ್ಟಿದ ಒಂದು ತಾಸಿನಿಂದ 6 ತಿಂಗಳವರೆಗೂ ಮಗುಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಏನು ಕುಡಿಸುವಂಗಿಲ್ಲ, ಎದೆ ಹಾಲು ಮಾತ್ರ. ಆ ಎದೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಆವಾಗಿನ ಕಾಲದವ್ರು ಜೇನುತುಪ್ಪ ಆಮೇಲೆ ಆಕಳುಗಾರು ಅವೆಲ್ಲ ಕುಡಿಸ್ತಿದ್ರು, ಅದು ಏನು ಕುಡಿಸ್ಬಾರ್ದು. ಅದೇನು ಕುಡಿಸೋದ್ರಿಂದ ಮಕ್ಕಳಿಗೆ ಇನ್ನು ನಾವೇ ರೋಗನ ಹೆಚ್ಚು ಮಾಡಿದಂಗೆ ಆಗುತ್ತೆ. ನಮ್ಮ ಕೈ ಹೆಂಗಿರ್ತಾವೋ ನಾವು ಒಟ್ಟು ಬೇರೆ ಹಾಲು ಕುಡಿಸೋದ್ರಿಂದ ಮಕ್ಕಳಿಗೆಲ್ಲ ರೋಗಗಳನ್ನು ನಾವೇ ತಂದಂಗಾಗುತ್ತೆ. ಎದೆ ಹಾಲನ್ನು ಮಾತ್ರ 6 ತಿಂಗಳವರೆಗೂ ಹುಟ್ಟಿದ 1 ಗಂಟೆಯಿಂದ 6 ತಿಂಗಳವರೆಗೂ ಎದೆ ಹಾಲನ್ನು ಮಾತ್ರ ಕುಡಿಸ್ಬೇಕು. 6 ತಿಂಗಳ ನಂತರ ಅದು ಪೂರಕ ಆಹಾರ ಅಂತ ಇರುತ್ತೋ ಅದನ್ನು ಕುಡಿಸ್ಬೇಕು. ಅದನ್ನು ಕುಡಿಸೋದ್ರಿಂದ ನಾವೇ ಕಾಯಿಲೆಗಳನ್ನು ಹೆಚ್ಚು ಮಾಡ್ತೀವಿ ಮಕ್ಕಳಿಗೆ. ಬೇರೆ ಹಾಲನ್ನು ಎದೆ ಹಾಲು ಬಿಟ್ಟು ಬೇರೆ ಹಾಲನ್ನು ಕುಡಿಸೋದ್ರಿಂದ ಮಕ್ಕಳಿಗೆ ಕಾಯಿಲೆಗಳು ಹೆಚ್ಚಾಗ್ತವೆ. ಸರಿಯಾಗಿ ಸ್ವಚ್ಛತೆಯಿಂದ ಬಾಟ್ಲು ತೊಳೆಯಲ್ಲ, ಕೈ ತೊಳ್ಕೊಂಡಿರಲ್ಲ, ಮತ್ತು ಪದೇ ಪದೇ ಅದನ್ನು ಕುಡಿಸೋ ಕಪ್ ಆಗಿರಲಿ ಆಮೇಲೆ ಬಾಟ್ಲ್ ಆಗಿರಲಿ ಪದೇ ಪದೇ ಅದನ್ನು ಸ್ವಚ್ಛಗೊಳಿಸೋಕೆ ಆಗಲ್ಲ ಮಕ್ಕಳು. ಅದರಿಂದ ರೋಗಕ್ಕೆ ತುತ್ತಾಗ್ತವೆ. ಅತಿಸಾರ ಆಮೇಲೆ ಮಕ್ಕಳು ಮೋಷನ್ ಬೇದಿ ವಾಂತಿ ಅಂಥವೆಲ್ಲ ಸ್ಟಾರ್ಟ್ ಮಕ್ಕಳಿಗೆ ನಾವೇ ಹೆಚ್ಚು ಮಾಡ್ದಂಗಾಗುತ್ತೆ. ಎದೆ ಹಾಲನ್ನು ಬಿಟ್ಟು ಬೇರೆ ಹಾಲನ್ನು ಏನು ಕುಡಿಸ್ಬಾರ್ದು. ಅದರೊಳಗೆ ತಾಯಿ ಏನು ಊಟ ಮಾಡ್ತಾ ಎಲ್ಲ ಪೌಷ್ಟಿಕಾಂಶ ಎದೆ ಹಾಲೊಳಗೆ ಇರುತ್ತೆ. ಮಕ್ಕಳಿಗೆ ಬೇರೆ ಆಹಾರ ಏನೂ ಬೇಕಾಗಲ್ಲ, ಅದನ್ನು ಮಾತ್ರ ಕುಡಿಸಿದ್ರೆ ಸಾಕು. ನಾವು ಮತ್ತೆ ಬೇರೆ ಬೇರೆ ಆಹಾರ ಕೊಡೋದನ್ನು ಬೇಕಾಗಿಲ್ಲ. ತಾಯಿ ಏನು ಊಟ ಮಾಡ್ತಾ ಅದು ಎಲ್ಲ ಮಗುವಿನ ಹಾಲಿನ ಮುಖಾಂತರ ಎದೆ ಹಾಲೊಳಗೆ ಹೋಗ್ಬಿಟ್ಟಿರುತ್ತೆ. ಎಲ್ಲ ಪೋಷಕಾಂಶ ಮಗುವಿಗೆ ಸಿಗುತ್ತೆ ಆ ಎದೆ ಹಾಲು ಮಾತ್ರ. ಅದಕ್ಕಾಗಿನೇ ಇದು ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಆಗಸ್ಟ್ ಮಾತ್ರ ಆಚರಿಸ್ತಾರೆ ಈ ಕಾರ್ಯಕ್ರಮ. ಆಮೇಲೆ ಎನಿಸೋದ್ರಿಂದ ಮತ್ತೆ ಮತ್ತೆ ಗರ್ಭಿಣಿ ಆಗೋದನ್ನು ತಡೆಗಟ್ಟುತ್ತೆ. ಅಂದ್ರೆ ಅಂತರ ವಿಧಾನ ಮಗು ಆ ಮಗುವಿನಿಂದ ಈ ಮಗುವಿನವರೆಗೂ 3 ವರ್ಷ ಅಂತರ ಇರ್ಬೇಕು. ಚೆನ್ನಾಗಿ ಎದೆ ಹಾಲು ಕುಡಿಸೋದ್ರಿಂದ ಮಗು 1.5 ವರ್ಷ ಅಂತ ಕುಡಿಸ್ಬಿಟ್ರೆ ಬೇಗ ಗರ್ಭಿಣಿನೂ ಆಗಲ್ಲ ಆಕಿ. ಆಮೇಲೆ ಅವ್ರಿಗೆ ಮಕ್ಕಳಿಗೂ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತವೆ ಮಕ್ಕಳಿಗೆ. ಯಾವ್ದೇ ತರಹದ ಇದೂ ಬರಲ್ಲ, ಕಾಯಿಲೆಗಳು ಬರಲ್ಲ, ಶಕ್ತಿಯುತವಾಗಿ ಚೆನ್ನಾಗಿ ಬೆಳೀತವೆ, ಅಪೌಷ್ಟಿಕ ಆಗಲ್ಲ, ಚೆನ್ನಾಗಿರ್ತವೆ ಎದೆ ಹಾಲು ಕುಡಿಸೋದ್ರಿಂದ. ಮತ್ತೆ ಎದೆ ಹಾಲು ಕುಡಿಸಿ ನಂತರ ಎಲ್ಲ ನಾವು ಏನು ಲಿಕ್ವಿಡ್ ಫುಡ್ಡು ಪೂರಕ ಆಹಾರ ಅಂತ ಆಮೇಲೆ ಕೊಡ್ಬೋದು. 6 ತಿಂಗಳ ತನಕ ಮಾತ್ರ ಒಂದು ಹನಿ ನೀರನ್ನು ಮುಟ್ಟಿಸ್ಬಾರ್ದು ಮಕ್ಕಳಿಗೆ. ಎದೆ ಹಾಲನ್ನು ಎಷ್ಟು ಪ್ಯೂರ್ ತಾಯಿ ಎದೆ ಹಾಲು ಅಷ್ಟೇ ಪ್ಯೂರ್ ಇರುತ್ತೆ. ತಾಯಿ ಎದೆ ಹಾಲು ಎಷ್ಟು ಕುಡಿತೈತೆ ಅಂತ ಅದು ಅಳತೆ ಗೊತ್ತಾಗುತ್ತ. ಅದೇ ಬೇರೆ ಹಾಲು ಕುಡಿದ್ರು 1 ಗ್ಲಾಸ್ ಕುಡಿದ್ರು ಇವತ್ತು ನನ್ನ ಮಗ 1 ಗ್ಲಾಸ್ ಕುಡಿದ್ನ ಅಂತೀವಿ. ಅದೇ ಎದೆ ಹಾಲು ಅಂದ್ರೆ ಎಷ್ಟು ಕುಡಿದ್ರು ಎಷ್ಟು ಸಾರಿ ಕುಡಿದ್ರು ಅದು ಯಾರಿಗೂ ಗೊತ್ತಾಗಲ್ಲ. ಅವ್ರು ಹೊಟ್ಟೆ ತುಂಬಾ ಕುಡಿತಾನೆ ಕುಡಿತಿರ್ತಾರೆ. ಮಗು ಹುಟ್ಟಿದ ತಕ್ಷಣನೇ ಎದೆ ಹಾಲು ಕುಡಿಸೋದ್ರಿಂದ ಅದರೊಳಗೆ ಕೊಲೆಸ್ಟ್ರಾಲ್ ಅಂಶ ಕೊಲೆಸ್ಟ್ರಾಲ್ ಅನ್ನೋದು ಅದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಜನ ಏನಂತಾರ ಹಾಲಿಂದೆ ಚೆಲ್ರಿ ಫಸ್ಟ್ ಬರೋ ಹಾಲು ಅದೇ ಬಿಣ್ಣು ಹಾಲು ಮಗು ಏನು ಅದು ಮುಂದೆ ಯಾರು ಕಾಯಿಲೆ ಬರೋದನ್ನು ತಡೆಗಟ್ಟದೆ ಅದು ಮಗು ಹುಟ್ಟಿದ ತಕ್ಷಣನೇ ಕುಡಿಸ್ಬೇಕು. ಈಗೇನು ಎಬ್ಸಿ ಕುಡಿಸೋದು ಬೇಡ ಮಗು ಮಲಗೇತಿ. ದಿನಕ್ಕೆ ಏನಿಲ್ಲ ಅಂದ್ರೂ 2 ತಾಸಿನೊಳಗೆ 1 ಟೈಮ್ ಮಗುಗೆ ಹೊಟ್ಟೆ ತುಂಬುವಷ್ಟು 8 ರಿಂದ 10 ಸಾರಿ ಡೇ ಅದು ಅಷ್ಟು ಸಾರಿ ಹಾಲು ಕುಡಿಸ್ತಾನೆ ಇರ್ಬೇಕು. 2 ತಾಸು ಮಲಗಿ ಬಿಡು ಎದ್ದ ತಕ್ಷಣ ಕುಡಿಸೋಣ ಅಂದ್ರೆ ತುಟಿ ಒಣಗಿರ್ತವೆ ಗಂಟ್ಲು ಒಣಗಿರ್ತವೆ. ದಿನಕ್ಕೆ ಬರೋಬ್ಬರಿ ಅಂದ್ರೆ ಇನ್ನು 10 ಸಾರಿ ಕುಡಿಸಿದ್ರು ಬೆಟರ್. ರೂಲ್ಸ್ ಪ್ರಕಾರ 8 ರಿಂದ 10 ಸಾರಿ ಅಂದ್ರೆ 2 ತಾಸಿಗೆ ಒಮ್ಮೆ ಮಗು ಮಲಗಿ ಬಿಡು ಇನ್ನು 3-4 ತಾಸು ಮಲಗಿ. ಏ ಮಕ್ಕಳು ನನ್ನ ಕೆಲಸ ಆಗ್ತಿರುತ್ತ ಬಿಡ ಅಂತ ನನ್ಗೆ ಬಿಡೋರು ಇರ್ತಾರೆ. ಎಬಿಸಿ ಎಬಿಸಿ 2 ತಾಸಿಗೆ ಒಮ್ಮೆ ಕುಡಿಸಿದ್ರೆ ಅದು ದಟ್ಟ ಮಗು ಆಗುತ್ತೆ. ಕುಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಹೆಚ್ಚಿಸುತ್ತೆ. ಮಕ್ಕಳ ಕಾಂಟ್ಯಾಕ್ಟ್ ಕಡಿಮೆ ಆಗ್ತೈತೆ ಅಂತ ನೋಡ ನನ್ನಿಂದ ಇಲ್ಲ ಮಗು ಪ್ರೀತಿಯಿಂದ ದೂರ ಆಗ್ತದೆ ಅಂತ. ಎದೆ ಹಾಲು ಕುಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಆಮೇಲೆ ಮಮತೆ ವಾತ್ಸಲ್ಯ ಕರುಣೆ. ಈಗ ನಮ್ಮ ತಾಯಿ ಒಂದು ಆಕಳು ಕರು ನೋಡ್ರಿ ಇದು ನಂದೆ ಅದಕ್ಕೇನು ಬಾಯಿನೇ ಇಲ್ಲ ಅದಕ್ಕೇನಿಲ್ಲ ಬರೀ ಕರಳು ಅಂದೆ ಸಾಕು. ಮಗು ಅರಿಸಿದ ತಕ್ಷಣ ತಾಯಿ ಅಲ್ಲಿ ಅಂಬ ಅಂತ ಹಂಗ ನಮ್ದು ತಾಯಿ ಮಮತೆ ಮಕ್ಕಳು ಪ್ರೀತಿ ಅನ್ನೋದೇನು ಅದು ಹೆಚ್ಚಿಸುತ್ತಂತ ಹಾಲು ಕುಡಿಸೋದ್ರಿಂದ. ಈಗೆಲ್ಲ ಹೇಳಿ ನಮ್ದು ಇದು ಹೋಗ್ಬಿಡುತ್ತ ಬ್ಯೂಟಿ ಹೋಗ್ಬಿಡುತ್ತ ಹಂಗ
ಫೋಟೋ ಕ್ಲಿಕ್ ಮಾಡಕ್ ಬರ್ತಾರೆ ವಿಡಿಯೋದಾಗ.